ಮತ ನಿರಪೇಕ್ಷ ರಾಜ್ಯ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ರಾಜ್ಯ ಮತ ಇರುವುದಿಲ್ಲ ಸೊ ಇನ್ ಅ ಸೆಕ್ಯುಲರ್ ಸ್ಟೇಟ್ ದರ್ ಇಸ್ ಆಬ್ಸೆನ್ಸ್ ಆಫ್ ಸ್ಟೇಟ್ ರಿಲಿಜನ್ ಆ್ಯಂಡ್ ಫ್ರೀಡಮ್ ಟು ಪ್ರೊಫೆಸ್ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಟ್ ಎನಿ ರಿಲಿಜನ್ ಆಫ್ ಒನ್ ಚಾಯ್ಸ್ ಈ ಸೆಕ್ಯುಲರ್ ಸ್ಟೇಟ್ ಅಥವಾ ಮತ ನಿರಪೇಕ್ಷ ರಾಜ್ಯದಲ್ಲಿ ಪ್ರಜೆಗಳಿಗೆ ಮತವನ್ನು ಬೋಧಿಸುವ ಅನುಷ್ಠಾನಗೊಳಿಸುವ ಪ್ರಚಾರಗೊಳಿಸುವ ಸ್ವಾತಂತ್ರ್ಯವಿದೆ ಸೆಕ್ಯುಲರ್ ಸ್ಟೇಟ್ ಟ್ರೀಟ್ಸ್ ಆಲ್ ಸಿಟಿಸನ್ಸ್ ಈಕ್ವಲ್ ಬಿಫೋರ್ ಲಾ ಮತ ನಿರಪೇಕ್ಷ ರಾಜ್ಯವು ಎಲ್ಲಾ ಮತೀಯರನ್ನು ಕಾನೂನಿನ ಮುಂದೆ ಸಮಾನರನ್ನಾಗಿ ಪರಿಗಣಿಸುತ್ತದೆ ಸೆಕ್ಯುಲರ್ ಸ್ಟೇಟ್ಸ್ ಪ್ರಮೋಟ್ಸ್ ದ ವೆಲ್ಫೇರ್ ಆಫ್ ಆಲ್ ಸಿಟಿಸನ್ಸ್ ಜನರ ಅಭ್ಯುದಯವನ್ನು ಸಾಧಿಸಲು ಹಾಗೂ ಜನರನ್ನು ಸಂತೋಷ ಜೀವನವನ್ನು ಒದಗಿಸುವ ನಿಟ್ಟಿನಲ್ಲಿ ಮತ ನಿರಪೇ ನಿರಪೇಕ್ಷ ತತ್ವವು ಅನುಷ್ಠಾನಗೊಳಿಸಲಾಗಿದೆ ರಿಲಿಜನ್ ಆ್ಯಂಡ್ ಸ್ಪಿರಿಚ್ಯುಯಾಲಿಟಿ ಆರ್ ಲೆಫ್ಟ್ ಟು ದ ಕನ್ಸರ್ನ್ಸ್ ಆಫ್ ಕನ್ಸರ್ನ್ ಆಫ್ ದಿ ಇಂಡಿವಿಜುವಲ್ಸ್ ಮತ ಮತ್ತು ಆಧ್ಯಾತ್ಮವು ನಾಗರಿಕರ ವ್ಯಕ್ತಿಗತ ವಿಷಯವೆಂದು ಪರಿಗಣಿಸಲ್ಪಡುತ್ತದೆ ರಾಜ್ಯವು ಈ ವಿಷಯದಲ್ಲಿ ಯಾವುದೇ ಹಸ್ತಕ್ಷೇಪವನ್ನು ನಡೆಸುವುದಿಲ್ಲ ಹೀಗೆ ಮತ ನಿರಪೇಕ್ಷ ತತ್ವವು ರಾಜಕೀಯ ವ್ಯವಸ್ಥೆ ಮತ್ತು ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಬದ್ಧವಾಗಿರುತ್ತದೆ ಅದು ಆರ್ಥಿಕ ಸ್ಥಿರತೆ ಮತ್ತು ಜನರ ಕಲ್ಯಾಣಕ್ಕೆ ಸಂಬಂಧಿಸಿದ ನೀತಿಯನ್ನು ಅನುಷ್ಠಾನಗೊಳಿಸುತ್ತದೆ ಇನ್ನು ಮುಂದೆ ಸೆಕ್ಯುಲರ್ ಪ್ರೊವಿಷನ್ಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತದ ಸಂವಿಧಾನದಲ್ಲಿ ಮತ ನಿರಪೇಕ್ಷತೆಯನ್ನು ಪ್ರತಿಪಾದಿಸುವಂತಹ ಸಂವಿಧಾನದ ವಿಧಿಗಳ ಬಗ್ಗೆ ನೋಡೋಣ ಫಸ್ಟ್ ಅಂಡ್ ಮೋಸ್ಟ್ ದ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಡಿಕ್ಲೈರ್ಸ್ ಇಂಡಿಯಾ ಆಸ್ ಎ ಸೆಕ್ಯುಲರ್ ಸ್ಟೇಟ್ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಅದು ಭಾರತವನ್ನು ಒಂದು ಜಾತ್ಯಾತೀತ ರಾಷ್ಟ್ರ ಎಂಬುದಾಗಿ ಪರಿಗಣಿಸುತ್ತದೆ ಆರ್ಟಿಕಲ್ ಫೋರ್ಟೀನ್ ಸ್ಪೀಕ್ಸ್ ಅಬೌಟ್ ದ ಈಕ್ವಾಲಿಟಿ ಬಿಫೋರ್ ಲಾ ಹದಿನಾಲ್ಕನೇ ವಿಧಿ ಕಾನೂನಿನ ಮುಂದೆ ಸಮಾನ ರಕ್ಷಣೆಯನ್ನು ಎಲ್ಲ ಪ್ರಜೆಗಳಿಗೂ ನೀಡುತ್ತದೆ ಭಾರತದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಯಾವುದೇ ಜಾತಿ ಮತ ಲಿಂಗ ಅಂತಸ್ತು ಇದರ ಆಧಾರದಲ್ಲಿ ತಾರತಮ್ಯತೆಯನ್ನು ಮಾಡುವಂತಿಲ್ಲ ಆರ್ಟಿಕಲ್ ಫಿಫ್ಟೀನ್ ಸ್ಪೀಕ್ಸ್ ಅಬೌಟ್ ದ ಸೋಷಿಯಲ್ ಇಕ್ವಾಲಿಟಿ ಸಾಮಾಜಿಕ ಸಮಾನತೆಯ ಬಗ್ಗೆ ವಿಧಿ ಹದಿನೈದು ಹೇಳುತ್ತದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಮಾಜದಲ್ಲಿ ಎಲ್ಲ ಧರ್ಮೀಯರಿಗೂ ಸಮಾನ ಅವಕಾಶ ಮತ್ತು ಉಪಚಾರವನ್ನು ನೀಡುತ್ತದೆ ಆರ್ಟಿಕಲ್ ಸಿಕ್ಸ್ಟೀನ್ ಸೇಸ್ ಅಬೌಟ್ ಇಕ್ವ್ಯಾಲಿಟಿ ಇನ್ ಎಂಪ್ಲಾಯ್ಮೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಉದ್ಯೋಗದಲ್ಲಿ ಉದ್ಯೋಗವನ್ನು ಪಡೆಯುವಲ್ಲಿ ಎಲ್ಲರಿಗೂ ಸಹ ಎಲ್ಲ ಧರ್ಮೀಯರಿಗೂ ಅದಕ್ಕೆ ಸಮಾನವಾದಂಥ ಅವಕಾಶಗಳನ್ನು ಒದಗಿಸುತ್ತದೆ ವಿಧಿ ಹದಿನೇಳು ಆರ್ಟಿಕಲ್ ಸೆವೆಂಟೀನ್ ಅಬಾಲಿಷರ್ಸ್ ಅನ್ಟಚಬಿಲಿಟಿ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಿದೆ ಆರ್ಟಿಕಲ್ ಟ್ವೆಂಟಿ ಫೈವ್ ಸೇಸ್

ಧರ್ಮಿ ಧಾರ್ಮಿಕ ಪಂಗಡದವರಿಗೆ ಧರ್ಮ ಮತ್ತು ದಾನದ ಉದ್ದೇಶಕ್ಕಾಗಿ ಸಂಸ್ಥೆಗಳನ್ನು ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಹಕ್ಕನ್ನು ನೀಡಿದೆ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಸೇಸ್ ಅಬೌಟ್ ನೋ ಟ್ಯಾಕ್ಸ್ ಆನ್ ರಿಲಿಜನ್ ಯಾವುದೇ ಒಂದು ಪಂಗಡದವರು ಧರ್ಮದ ರಕ್ಷಣೆ ಮತ್ತು ಪ್ರಚಾರಕ್ಕಾಗಿ ತೆರಿಗೆಯನ್ನು ನೀಡಬೇಕಾಗಿಲ್ಲ ಎಂಬುದಾಗಿ ವಿಧಿ ಇಪ್ಪತ್ತೇಳು ತಿಳಿಸುತ್ತದೆ ವಿಧಿ ಇಪ್ಪತ್ತೆಂಟು ಆರ್ಟಿಕಲ್ ಟ್ವೆಂಟಿ ಸೆವೆನ್ ಸೀಸ್ ನೋ ರಿಲೀಜಿಯಸ್ ಇನ್ಸ್ಟ್ರಾಕ್ಷನ್ಸ್ ಗಿವನ್ ಇನ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೋಲಿ ಆರ್ ಪಾರ್ಟ್ಲಿ ಮೇಂಟೈನ್ ಬೈ ದ ಸ್ಟೇಟ್ ಆಂಶಿಕವಾಗಿ ಅಥವಾ ಸಂಪೂರ್ಣವಾಗಿ ರಾಜ್ಯದ ಧನ ಸಹಾಯದಿಂದ ನಡೆಸುತ್ತಿರುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಧಾರ್ಮಿಕ ಆರಾಧನೆ ಮತ್ತು ಬೋಧನೆ ಮಾಡುವಂತಿಲ್ಲ ಎಂಬುದಾಗಿ ತಿಳಿಸುತ್ತದೆ ಆರ್ಟಿಕಲ್ ಟ್ವೆಂಟಿ ನೈನ್ ಆ್ಯಂಡ್ ತರ್ಟಿ ಸ್ಪೀಕ್ಸ್ ಅಬೌಟ್ ಪ್ರೊಮೋ ಪ್ರೊಮೋಟ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಒನ್ಸ್ ಕಲ್ಚರ್ ಆ್ಯಂಡ್ ರೈಟ್ ಟು ಎಸ್ಟಾಬ್ಲಿಷ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಸರಕಾರ ಜನರ ಮೇಲೆ ಅವರ ಸಾಮುದಾಯಿಕ ಸಂಸ್ಕೃತಿಯ ಹೊರತಾಗಿ ಜಾತಿ ಅಥವಾ ಯಾವುದೇ ಅನ್ಯ ಸಂಸ್ಕೃತಿಯನ್ನು ಹೇರುವಂತಿಲ್ಲ ಪ್ರತಿಯೊಂದು ಸಮುದಾಯಕ್ಕೂ ಅವರದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ಬರುವಂತಹ ನಡೆಸಿಕೊಂಡು ಹೋಗುವಂತಹ ಒಂದು ಹಕ್ಕನ್ನು ಈ ವಿಧಿಯಲ್ಲಿ ತಿಳಿಸಲಾಗಿದೆ